ಮಕ್ಕಳ ನಿರೀಕ್ಷೆಯಲ್ಲಿ ಕಾತುರದಲ್ಲಿ ಇರಬೇಕಾದಂತಹ ತಾಯಿ ಮತ್ತಲ್ಲದ ಹುಟ್ಟಿನ ನೇರವಾಗಿ ಒಂದು ಸ್ವರ್ಗಾಗ್ರಹವನ್ನು ಸೇರಿ ಮೋರಿಗೆ ಮುಸುಕಲಿಟ್ಟಿರುವ ವ್ಯಕ್ತಿ ಎಂದರೆ ಮನಸ್ಸಿಗೆ ಅಂತಕ್ಕೊಂದು ಕಾಶ್ಯ ಎಲ್ಲರೂ ಅಪ್ಪಿಸುತ್ತಾ ಇದ್ದಾರೆ.
Yeah.
ಯಾರೇ ಹೆಣ್ಣಿಗೆ ಹಳೇ ಗಂಡ ಸಿಕ್ಕಿದ್ನ ಅವ್ನು ಎಷ್ಟು ಕುಣಿಸ್ಲಿಕ್ಕೆ
Yeah.
ಶಂಖದಂತಹ ಘಟ್ಟ ಉಳ್ಳವನು. ಅದರ ಒಂದೇ ಅರ್ಥ ಶಂಖದಲ್ಲಿ ಯಾವ ಕಾಲಕ್ಕೂ ಅಪಸ್ವರ ಮೂಡಬಾರದು. ನನ್ನ ಕಲಿಕೆಯ ಬಾಯಿಂದ ಯಾವಾಗಲೂ ನನಗೆ ನೋವು ಅನ್ನುವ ಮಾತು ಬರಲ್ಲ. ನೀನು ಪುತ್ತಳಿಯ ಬಂಬೆ, ಮಣ್ಣಿನ ಬೊಂಬೆಯೋ ಉಳಿದ ಯಾವುದೋ ಲೋಹದ ಬೊಂಬೆಯೋ ಆದರೆ ಪುತ್ತಳಿಯ ಬೊಂಬೆ ಯಾವ ಕಾಲಕ್ಕೂ ತುಕ್ಕು ಹಿಡಿಯಲಾರದು. ಅಯೋಧ್ಯೆ ಜನ ನಿನ್ನ ಪರ್ವತ ಸ್ತನ ಮಂಡಲೇ ಎಂದು ಕರೆಯುತ್ತಾರೆ. ಏನಾದ್ರ ನಿನ್ನ ಸ್ತನದ ಗಾತ್ರವನ್ನು ಪರ್ವತದಿಂದ ಜಿಗುಗಿದ ಹನಿಯನ್ನು ಹಳ್ಳವಾಗಿ ಹೊಳೆಯಾಗಿ ಸಮುದ್ರಕ್ಕೆ ಮತ್ತೆ ಆವಿಯಾಗಿ ಮಳೆ ಮತ್ತು ಭೂಮಿ ಪ್ರಸನ್ನವಾಗುವಂತೆ ಯಾವತ್ತು ನಿನ್ನ ಆಗಮನವೇ ಅಯೋಧ್ಯೆಯಾಯಿತು. ಇಲ್ಲಿಯ ಭೂಮೆಲ್ಲ ಪರಿಹಾರವಾಗಿ ರಾಮ ಕಾಡಿಗೆ ಹೋಗಲಿ ಅಲ್ಲ ಹೇಳಿ ಹೇಳಿ ರಾಮನ ಕುರಿತಾಗಿ ನಿನ್ನ ಭಾವನೆಗಳನ್ನು ಅಳುವ ತನ್ನ ಮಗ ಭರತನನ್ನು ನೂಕಿ ನಗುವ ರಾಮನನ್ನು ಎತ್ತಿಕೊಂಡವಳಿ ತನ್ನ ಮಗ ಅಳುತ್ತಿರುವಾಗ ಮತ್ತೊಬ್ಬರ ಅವನ ನಗುತ್ತಿದ್ದಾಗ ಅವನನ್ನ ಯಾವುದಾದ್ರೂ ತಾಯಿ ಎತ್ತಿಕೊಳ್ಳುತ್ತಾಳ? ರಾಮನನ್ನು ಅಷ್ಟು ವಾತ್ಸಲ್ಯ ಹೊಂದಿದೆ ಅವರಿಗೆ. ಸತ್ಯ ಹೇಳ್ತೀನಿ ಮಾತ್ರ ಆದರೆ ನಿಮಿಷ ಮಾತ್ರ ರಾಘವನ್ನು